ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಎಕ್ಸಾಮ್ ಬಂದುಬಿಟ್ಟು ಫುಲ್ ಚೇಂಜಸ್ ಆಗಿದೆ. ಕೆಲವೊಂದು ಮುಖ್ಯವಾದ ಮಾಹಿತಿಗಳು, ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಹೊಸ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ಹೊಸ ಪರೀಕ್ಷಾ ಮಂಡಳಿಯಲ್ಲಿ ಮೊದಲ ವರ್ಷ ಸುಧಾರಣೆ ಕೂಡ ಮಾಡಿದ್ದಾರೆ. ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿಗೆ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಕೂಡ ಅನ್ವಯ ಆಗ್ತಾಯಿದೆ ಅಂತ ಹೇಳಿ ಇಲ್ಲಿ ನೋಟಿಫೈನ ಮಾಡಿದ್ದಾರೆ. ಈ ವರ್ಷ ಹೊಸ ಮಾದರಿ ಪಿ ಯು ಸಿ ಪ್ರಶ್ನೆ ಪತ್ರಿಕೆ ಕೂಡ ಬಂದಿದೆ. ನಿಮ್ಮದು ಪಿ ಯು ಸಿ ರಿಸಲ್ಟ್ ಉತ್ತಮಗೊಳಿಸಲು, ನಿಮ್ಮ ರಿಸಲ್ಟ್ ಚೆನ್ನಾಗೋಗಬೇಕು ಅಂತ ಪಿ ಯು ಸಿ ಫಲಿತಾಂಶವನ್ನು ಉತ್ತಮಗೊಳಿಸಲು ಈ ಮಹತ್ವದ ಬದಲಾವಣೆ ಕೂಡ ಮಾಡಿದ್ದಾರೆ. ಸರಳ ಪ್ರಶ್ನೆ ಹೆಚ್ಚಳ ಆಗಿದ್ದಾರೆ, ಕಠಿಣ ಪ್ರಶ್ನೆಗಳು ಕಡಿತವಾಗಿದೆ, ನಿಮಗೆ ಎಕ್ಸಾಮ್ ಬಂದುಬಿಟ್ಟು ಈಸಿ ಆಗಿರುತ್ತೆ. ಇಲ್ಲಿ ಏನೆಲ್ಲ ಮುಖ್ಯವಾದ ಏನೆಲ್ಲ ಪ್ರಮುಖ ಬದಲಾವಣೆ ಆಗಿದ್ದಾವೆ ಬನ್ನಿ ನೋಡೋಣ. ಇಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂದರೆ, ಒಂದು ಅಂಕಗಳು ಸೇರಿ ಸುಲಭವಾಗಿ ಉತ್ತರಿಸಬಹುದಾದ ಪ್ರಶ್ನೆಗಳ ಪ್ರಶ್ನೆಗೆ ಶೇಕಡ 40% ಅಷ್ಟು ಏರಿಕೆ ಮಾಡಿದ್ದಾರೆ. ಫುಲ್ಲು ಈಸಿ ಬಂದುಬಿಟ್ಟು ಶೇಕಡ 40% ಅಷ್ಟು ಈಸಿ ಇರುತ್ತೆ. ಒಂದು ಅಂಕದ ಪ್ರಶ್ನೆ ಬಹುವಾಹಿಕ ಪ್ರಶ್ನೆಗಳು ಸೇರಿ ಶೇಕಡ 40% ಬಂದುಬಿಟ್ಟು ಈಸಿ ಇರುತ್ತೆ. ಸುಲಭ ಅಲ್ಲದ ಕಷ್ಟವಲ್ಲದ ಪ್ರಶ್ನೆ ಪತ್ರಿಕೆ 40% ಇಳಿಕೆಯಾಗಿರುತ್ತೆ. ಕಷ್ಟದ ಪ್ರಶ್ನೆ ಪತ್ರಿಕೆ 20% ಕಡಿತ ಆಗಿರುತ್ತೆ. ನಿಮಗೆ ಸುಲಭ ಅನ್ನೋದು ಕಷ್ಟ ಅಲ್ಲ, ಮೀಡಿಯಂ ಕಷ್ಟ ಬಂದುಬಿಟ್ಟು 40% ಇರುತ್ತೆ. ನಿಮಗೆ ಟಫಸ್ಟ್ ಅಂದರೆ ಸ್ವಲ್ಪ ಕಠಿಣ ಅಂದರೆ ಕೇವಲ ಶೇಕಡ 20% ಅಷ್ಟೇ ಕಠಿಣ ಮಾಡಿದ್ದಾರೆ, ಅದನ್ನು ಘೋಷಣೆ ಕೂಡ ಮಾಡಿದ್ದಾರೆ. ಒಂದು ಅಂಕದ ಪ್ರಶ್ನೆಗಳ ಸಂಖ್ಯೆ ಬರೋಬ್ಬರಿ 20 ಅಂಕಗಳಿಗೆ ಅಷ್ಟು ಏರಿಸ್ಕೊಂಡು ಮಾಡಿದ್ದಾರೆ. ಬಿಟಸ್ಥಳ ಸುಂಬೀರಿ ಅದನ್ನೆಲ್ಲ ಸೇರಿ ಒಂದು ಅಂಕದ ಪ್ರಶ್ನೆಗಳು 20 ಮಾರ್ಕ್ಸ್ವರೆಗೂ ಹೆಚ್ಚಳ ಮಾಡಿದ್ದಾರೆ. ಇದು ಆದ್ಯತೆ ಮಾಡಿದ್ದಾರೆ. 2, 3, 4, 5 ಅದೇ ರೀತಿ 6 ಅಂಕಗಳ ಸಂಬಂಧಿಸಿದ ಪ್ರಶ್ನೆಗಳ ಸಂಖ್ಯೆ ಕೂಡ ಸಾಕಷ್ಟು ಬದಲಾವಣೆ ಕೂಡ ಪಿ ಯು ಸಿ ಬೋರ್ಡ್ ಅವರು ತಂದಿದ್ದಾರೆ. ಬಿಟ್ಟ ಸ್ಥಳ ವರ್ತಿಸಿ ಹೊಂದಿಸಿ ಬರೀರಿ ಅಂತ ಪ್ರಶ್ನೆಗಳು ಕೂಡ ಒಲವು ಮಾಡಿದ್ದಾರೆ. ಇಲ್ಲಿ ಡೈರೆಕ್ಟರ್ ಏನು ಹೇಳಿದ್ದಾರೆ ಅಂದರೆ, ಫಲಿತಾಂಶ ಸುಧಾರಣೆ ದೃಷ್ಟಿಯಿಂದ ಪಿ ಯು ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ಕೆಲವೊಂದು ಬದಲಾವಣೆ ಕೂಡ ಮಾಡಲಾಗಿದೆ. ಈಗಾಗಲೇ ದ್ವಿತೀಯ ಪಿ ಯು ಸಿ ಪ್ರಶ್ನೆ ಪತ್ರಿಕೆಗಳ ಮಾದರಿಯನ್ನು ಅಂತಿಮಗೊಳಿಸಿದ್ದು ವೆಬ್ಸೈಟಲ್ಲಿ ಕೂಡ ಪ್ರಕಟ ಮಾಡಿದ್ದೇವೆ. ಕೆಲವೇ ದಿನಗಳಲ್ಲಿ ನಾವು ಪ್ರಥಮ ಪಿ ಯು ಸಿದ್ದು ಪತ್ರಿಕೆಯನ್ನು ಕೂಡ ಪ್ರಶ್ನೆ ಪತ್ರಿಕೆ ಅದೇ ರೀತಿ ಮಾಡಲ್ ಕ್ವೆಶನ್ ಪೇಪರ್ ಅದೇ ರೀತಿ ಬ್ಲೂ ಪ್ರಿಂಟನ್ನು ಕೂಡ ಪ್ರಕಟಣೆ ಮಾಡ್ತೀವಿ ಅಂತೇಳಿ ಇಲ್ಲಿ ನೋಟಿಫೈನ ಮಾಡಿದ್ದಾರೆ. ಇಲ್ಲಿ ಬದಲಾವಣೆ ಏಕೆ ಅಂತ ನೀವು ನೋಡೋದಾದರೆ, ದ್ವಿತೀಯ ಪಿ ಯು ಸಿ ಫಲಿತಾಂಶ ಹೆಚ್ಚಿಸಲು ಸರ್ಕಾರ ಸಾಕಷ್ಟು ಪ್ರಯತ್ನ ನಡೆಸಿದೆ, ಆದರೂ ಕೂಡ ಫಲಿತಾಂಶ ಇರ್ತಾಯಿಲ್ಲ. ಶೇಕಡ 62% ಗಡಿಯನ್ನೇ ಮಾತ್ರ ದಾಟಿಲ್ಲ. ಈ ಕಾರಣಕ್ಕಾಗಿ ಈ ರೀತಿ ನಾವು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸಿಂಪಲ್ಲು ಇದೇನೆಲ್ಲ ಮಾಹಿತಿ ಅಂದರೆ, ನಿಮಗೆ ಶೇಕಡ 40% ಬಂದುಬಿಟ್ಟು ಈಸಿ ಇರುತ್ತೆ ಪೇಪರು, ಆರಾಮಾಗಿ ಪಾಸ್ ಆಗ್ಬೋದು. ಆದರೆ ಶೇಕಡ 40% ಅಷ್ಟು ಮೀಡಿಯಂ ಇರುತ್ತೆ. ಇಲ್ಲಿ ಕಡಿತ ಮಾಡಿದ್ದಾರೆ, ಶೇಕಡ 20% ಅಷ್ಟೇ ನಿಮಗೆ ಟಫ್ ಇರುತ್ತೆ. ಒಂದು ಅಂಕದ ಪ್ರಶ್ನೆಗಳು ಕೂಡ ಜಾಸ್ತಿ ಕೊಟ್ಟಿದ್ದಾರೆ, 20 ಮಾರ್ಕ್ಸ್ಗಳಿಗೆ ಟೋಟಲ್ ಒಂದು ಅಂಕದ ಪ್ರಶ್ನೆಗಳಿರ್ತವೆ. ಅದೇ ಸುಲಭ ಇರ್ತದೆ. 2, 3, 4, 5, 6 ಅಂಕದ ಪ್ರಶ್ನೆಗಳು ಕೂಡ ರಿವೈಸ್ ಮಾಡಿದ್ದಾರೆ. ನಿಮಗೆ ಸುಲಭ ಆಗುತ್ತೆ, ನಿಮ್ಮ ರಿಸಲ್ಟ್ ಕೂಡ ಇಂಪ್ರೂವ್ ಆಗಲಿ ಅಂತೇಳಿ ಈ ರೀತಿ ನಿರ್ಧಾರ ಕೂಡ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆಲ್ರೆಡಿ ನಿಮಗೆ ಮೊಳ ಕ್ವೆಶನ್ ಪೇಪರ್ ಅದೇ ರೀತಿ ಬ್ಲೂ ಪ್ರಿಂಟನ್ನು ಕೂಡ ಪಿ ಯು ಸಿ ಬೋರ್ಡ್ ಅವರು ಪ್ರಕಟಣೆ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ನಿಮಗೆ ಪರೀಕ್ಷೆ ನಡೀತಿದೆ. ಆದಷ್ಟು ಬೇಗ ಪ್ರಥಮ ಪಿ ಯು ಸಿ ಇದ್ದು ಕೂಡ ರಿಲೀಸ್ ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಇಡೀ ಸೂಪರ್ ಗುಡ್ ನ್ಯೂಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳು.